ವಿತರಕರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಸಹಯೋಗದೊಂದಿಗೆ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ವತಿಯಿಂದ ಮೂರನೇ ವರ್ಷದ ರಾಜ್ಯ ಮಟ್ಟದ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 4ರಂದು ಏರ್ಪಡಿಸಲಾಗಿದೆ. ದಿನಾಚರಣೆ ಪ್ರಯುಕ್ತ ನಗರದ ಟೌನಲ್ ವೃತ್ತದಿಂದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಾಥಾ ರಥಕ್ಕೆ ಚಾಲನೆ ದೊರೆಯಲಿದ್ದು ಈ ಜಾಥಾ ರಥವು ಟೌನಲ್ ಸರ್ಕಲ್ನಿಂದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದವರೆಗೂ ನಡೆಯಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಹಾಗೂ ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ಅಧ್ಯಕ್ಷ ಚಲುವರಾಜ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವಿತರಕರ ಒಕ್ಕೂಟ ಸಹಯೋಗದೊಂದಿಗೆ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ವತಿಯಿಂದ ಕಲ್ಪತರುನಾಡ ತುಮಕೂರಿನಲ್ಲಿ ಮೂರನೇ ವರ್ಷದ ರಾಜ್ಯ ಮಟ್ಟದ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 4ರಂದು ಸೋಮವಾರ ಬೆಳಗ್ಗೆ 10:30 ಕ್ಕೆ ಗುಬ್ಬಿರಣ್ಣ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲು ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾವಗಡದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಜಪಾನ್ಜಿ ಮಹಾರಾಜ್ ಅವರು ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಬೆಳಗ್ಗೆ 9 ಗಂಟೆಗೆ ತುಮಕೂರು ಟೌನ್ ಹಾಲ್ ಮುಂಭಾಗದಿಂದ ಒಂದು ಜಾಥಾ ಎಲ್ಲ ವಿತರಕರ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಎಲ್ಲ ವಿತರಕರ ಜಾಥಾ ಒಂದು ಪ್ರಾರಂಭ ಆಗ್ತದೆ. ಈ ಒಂದು ಜಾಥಾವನ್ನು ಸಿದ್ದರಬೆಟ್ಟದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಜಾಥಾಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರು ಆಗಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ತುಮಕೂರಿನ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಧ್ಯಮದ ಸಲಹೆಗಾರರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಕೆ ವಿ ಪ್ರಭಾಕರ್ ಅವರು ಹಾಗೆಯೇ ವಾರ್ತಾ ಇಲಾಖೆ ಆಯುಕ್ತರಂಥ ಹೇಮಂತ್ ನಿಂಬಾಳ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದು ಶಾಸಕರಾಗಿರ್ತಕ್ಕಂಥ ಜಿ ಪಿ ಜ್ಯೋತಿ ಗಣೇಶ್ ಅವರು, ಎಸ್ ಆರ್ ಶ್ರೀನಿವಾಸ್ ಅವರು, ಮುರಳೀಧರ ಹಾಲಪ್ಪನವರು, ನಮ್ಮ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಅವರು ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಭು ಅವರು ವಹಿಸ್ತಾ ಇದ್ದಾರೆ. ನಮ್ಮ ದಿಕ್ಸೂಚಿ ಭಾಷಣವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶಿವಾನಂದ ತಗಡೂರು ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ವಿತರಕರ ಸಂಘದ ಅಧ್ಯಕ್ಷ ಚಲುವರಾಜು, ಸೊಗಡು ವೆಂಕಟೇಶು, ಹಾಗೆಯೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿ ಮಲ್ಲಿಕಾರ್ಜುನ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ವಿತರಕರ ಜೊತೆಗೆ ಮಹಾರಾಷ್ಟ್ರ, ಕೇರಳ, ತುಮಕೂರಿನ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಇರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 352ನೇ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಾಘವೇಂದ್ರ ಸೇವಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರಾಧನಾ ಮಹೋತ್ಸವ 3 ದಿನಗಳಿಂದ ವಿಜೃಂಭಣೆಯಿಂದ ನಡೆಯುತ್ತಿದ್ದು 3 ದಿನಗಳ ಕಾಲ ಸಹಸ್ರಾರು ಭಕ್ತರು ಮಠಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆರಂಭವಾಗಿ 35 ವರ್ಷವಾಗಿದೆ. 35 ವರ್ಷದಿಂದ ಅಭಿವೃದ್ಧಿ ಹೆಚ್ಚಾ ಇದೆ. ಇಲ್ಲಿ ಇವಾಗ ಆಂಡರ್ ಪಾಸ್ಯಿಂದ ರಸ್ತೆ ಆಗಿ ನಮ್ಮ ಮಠಕ್ಕೆ ಒಂದು ಸ್ವಲ್ಪ ತೊಂದರೆ ಆಯಿತು. ಮಠ ಪೂರ್ತಿ ಕೆಡವಲಾಗಿತ್ತು. ಈಗ ಮತ್ತೆ ಎಲ್ಲ ಜೀರ್ಣೋದ್ಧಾರ ಮಾಡಿ ಮಧ್ಯ ಸ್ಥಿತಿಗೆ ತರ್ತಾ ಇದ್ದೇವೆ. ಹೀಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಮಠ ಅದು ಇಲ್ಲಿ ಹೊಂದಿ ಸಾಕ್ತಾ ಇದೆ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 2ರವರೆಗೂ ನಡೆಯಲಿದ್ದು ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರವನ್ನ ಮಾಡಲಾಗಿದ್ದು ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಆರಾಧನಾ ಮಹೋತ್ಸವ ಪ್ರಯುಕ್ತ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಇದ್ರ ಜೊತೆಗೆ ತುಮಕೂರು ನಗರದ ಜನತೆಯ ಸಹಕಾರ ಕೂಡ ನಮಗೆ ತುಂಬ ಇದೆ. ಅವ್ರ ಸಹಕಾರದಿಂದ ಬೆಳೆಯ ಹೊತ್ತು 8ವರೆಗೆ ಫಲಪಂಚಾಮೃತ ಅಭಿಷೇಕ ನಡೀತಾ ಇದೆ. 3 ದಿನ ನಡೆಯುತ್ತೆ. ನಿನ್ನೆ ಪೂರ್ವಾರಾಧನೆ, ಇವತ್ತು ಮಧ್ಯಾರಾಧನೆ ಮತ್ತು ನಾಳೆ ಉತ್ತರಾರಾಧನೆ. 3 ದಿನದಿಂದ 8ವರೆಯಿಂದ 9ವರೆ ತನಕ ಅಭಿಷೇಕ ನಡೀತಾ ಇದೆ. ಮತ್ತು ಮಧ್ಯಾಹ್ನದ ಹೊತ್ತು 12 ಗಂಟೆಯಿಂದ 4 ಗಂಟೆ ತನಕ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆ ಇರುತ್ತೆ. ಇದಕ್ಕೆ ತುಮಕೂರು ನಗರದ ಎಲ್ಲ ಜನರ ಸಹಕಾರ ತುಂಬ ನೀಡಿರೋದರಿಂದ ಮತ್ತು ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಬೆಳ್ಳಿ ತೊಟ್ಟಲು ಉತ್ಸವ ನಡೆಯುತ್ತೆ. ಮತ್ತು ಮಧ್ಯಾಹ್ನ ಅಲಂಕಾರ ಪಂಕ್ತಿ ಇರುತ್ತೆ. ಅಲಂಕಾರ ದೇವರಿಗೆ ಅಲಂಕಾರ ಪಂಕ್ತಿ ಭೋಜನ ಇರುತ್ತೆ. ಅದಾದಮೇಲೆ ಸಂಜೆ ಹೊತ್ತು ಮತ್ತೆ 7 ಗಂಟೆಗೆ ಪ್ರಸಾದ ವಿನಿಯೋಗ ಇರುತ್ತೆ. ಈ ಥರ 3 ದಿನದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ.
ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು. ಕಳೆದ 15 ದಿನಗಳಿಂದ ತುಮಕೂರು ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ತೀವ್ರವಾಗಿತ್ತು. ಇದರಿಂದಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಸ್ಥಿತಿ ಉಂಟಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಟಿಜೆ ಗಿರೀಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗಿರೀಶ್ ರವರು, ಬೆಸ್ಕಾಂ ಅಧಿಕಾರಿಗಳ ಧೋರಣೆಯಿಂದಾಗಿ ಮನಸು ಇಚ್ಛೆ ವಿದ್ಯುತ್ ಕಡಿತಗೊಳಿಸುತ್ತಿರುವುದರಿಂದ ಕೈಗಾರಿಕೆಗಳನ್ನು ನಡೆಸುವುದೇ ತುಂಬಾ ಕಷ್ಟಕರವಾಗಿದೆ ಎಂದು ತಿಳಿಸಿದರು. ಸರ್ಕಾರಕ್ಕೆ ತೆರಿಗೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಕಂದಾಯ ಮಾಡಲಾಗುತ್ತಿದ್ದರೂ ಬೆಸ್ಕಾಂ ಅಧಿಕಾರಿಗಳ ಧೋರಣೆಯಿಂದ ಯಾವುದೇ ಮಾಹಿತಿಯನ್ನ ನೀಡದೆ ಅನಿಯಮಿತವಾಗಿ ವಿದ್ಯುತ್ ಕಡಿತಗೊಳಿಸುತ್ತಿರುವ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದರು. ನಮಸ್ಕಾರ, ನಾನು ಟಿಜೆ ಗಿರೀಶ್, ಅಧ್ಯಕ್ಷರು ತುಮಕೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್. ಇಂದು ನಾವು ನಮ್ಮ ಚೇಂಬರ್ ಒಂದು ಬೋರ್ಡ್ ಮೀಟಿಂಗ್ ಕರೆದುಬಿಟ್ಟು ನಮ್ಮ ಎಲ್ಲ ಆಫೀಸ್ ಬೇರರ್ಸು ಮತ್ತು ಡೈರೆಕ್ಟ್ರುಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ಸ್ಪೆಷಲಿಸ್ಟ್ ಎಲ್ಲ ಸೇರಿ ಇತ್ತೀಚೆಗೆ ಒಂದು 15 ದಿನದಿಂದ ನಗರದಲ್ಲಿ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಕರೆಂಟಿನ ಸಮಸ್ಯೆ ಆಗ್ತಾ ಇದೆ, ಬಹಳ ಶೋಚನೀಯವಾಗಿದೆ ಹೇಳತೀರದು. ನಮಗೆ ನಮ್ಮ ಮೆಂಬರ್ಸ್ಗಳು ದಿವಸಕ್ಕೆ ಒಂದು 10-15 ಜನ ಇಂಡಸ್ಟ್ರೀಸ್ನವರು ಮತ್ತು ಟ್ರೇಡರ್ಸ್ನವರು ಅವರ ತಾಪತ್ರಯಗಳನ್ನು ಹೇಳ್ಕೊಂತ ಇದ್ದಾರೆ. ಇದನ್ನು ಒಂದೊಂದೇ ಬಿಚ್ಚಿಟ್ಬಿಟ್ಟು ಹೇಳಕ್ಕೆ ಹೋಗಬೇಕು ಅಂದರೆ ಭಾಳ ನೋವಾಗ್ತೈತೆ. ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ, ಏನು ನಮಗೆ 3 ತಿಂಗಳಿಂದೆ ರೇಟ್ನ ಹೈಕ್ ಮಾಡಿದ್ರು, ಫಿಕ್ಸೆಡ್ ಚಾರ್ಜಸ್ನ ಜಾಸ್ತಿ ಮಾಡಿದ್ರು ಕೊಡಕ್ಕೆ ಒಪ್ಕೊಂಡ್ವು, ಮತ್ತು ಯೂನಿಟ್ ಬೆಲೆನ್ ಜಾಸ್ತಿ ಮಾಡಿದ್ರು ಕೊಡಕ್ಕೆ ಒಪ್ಕೊಂಡಿದ್ದೀವಿ, ಮತ್ತು ಏನು ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಚಾರ್ಜ್ ಅಂತ ಜಾಸ್ತಿ ಮಾಡಿದ್ರು ಕೊಡಕ್ಕೆ ಒಪ್ಕೊಂತ ಇದ್ದೀವಿ, 3 ತಿಂಗಳಿಂದನೂ ಕೊಟ್ಕೊಂಬರ್ತಾ ಇದ್ದೀವಿ. ಇದನ್ನು ಅಷ್ಟು ಕೊಟ್ಟರೂ ನಮಗೆ ವ್ಯಾಪಾರ ಮಾಡೋರಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ನಾವು ವ್ಯಾಪಾರ ಮಾಡೋಕ್ಕೆ ಮತ್ತು ತಯಾರ ಮಾಡೋ ಘಟಕಗಳಿಗೆ ಕರೆಂಟೇ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಪ್ರಶ್ನೆ ಆಗ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಇಂಡಸ್ಟ್ರೀಸ್ನವರು ಒಂದು ಆರ್ಡ್ರ್ ತಗೊಂಡಿರ್ತಾರೆ, ಆ ಆರ್ಡ್ರನ್ನ ತಯಾರು ಮಾಡಬೇಕು ಅಂತ ಹೋದಾಗ ಈ ಕರೆಂಟ್ ಪ್ರಾಬ್ಲಮ್ ಆದಾಗ ಜನ್ರೇಟರ್ ಆನ್ ಮಾಡ್ಕೊಬೇಕಾಗುತ್ತೆ. ಆ ಜನ್ರೇಟರ್ ಆನ್ ಮಾಡ್ಕೊಂಡ್ರೆ ಆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಆ ಅಮೌಂಟೇ ಅವರಿಗೆ ಜಾಸ್ತಿ ಬಿಡುತ್ತೆ. ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಯಾರನ್ನು ಮುಂದಗಡೆ ಇರೋರು ನಮಗೆ ಸರ್ಕಾರ ಮತ್ತು ಜಿಲ್ಲಾಡಳಿತವು ಬೆಸ್ಕಾಂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದು ಅಧ್ಯಕ್ಷ ಗಿರೀಶ್ ಒತ್ತಾಯಿಸಿದರು. ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದಾಗಿ ಉತ್ಪಾದಿಸಲಾದ ವಸ್ತುಗಳು ಸಹ ಹಾಳಾಗುತ್ತಿದ್ದು ಇದರಿಂದಾಗಿ ಕೈಗಾರಿಕೆಗಳ ಮೇಲೆ ಭಾರೀ ಪರಿಣಾಮ ಬೀರುತ್ತಿದೆ ಎಂದು ತಿಳಿಸಿದರು. ಈಗ ಇಂಡಸ್ಟ್ರೀಸ್ನವರಿಗೆ ಇದ್ದಕ್ಕಿದ್ದಾಗೆ ಪವರ್ ತೆಗೆದ್ರೆ ಅನ್ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಾರೆ, ಯಾವಾಗ ತೆಗಿತೇವೆ ಯಾವಾಗ ಬರುತ್ತೆ ಅನ್ನೋದು ಡೆಫಿನೆಟ್ ಆಗಿ ಗೊತ್ತಿರಲ್ಲ. ಈಗ ಸಾಯಂಕಾಲ ಎಕ್ಸಾಂಪಲ್ ನಿನ್ನೆ 6 ಗಂಟೆಯಿಂದ 7 ಗಂಟೆ ಪವರ್ ಶೆಡ್ ಅಂತ ಹೇಳಿದರು, ಅದಾದಮೇಲೆ 8:30 ಪವರ್ ಕೊಡಲೇ ಇಲ್ಲ, ರಾತ್ರಿ 12 ಗಂಟೆ ಮತ್ತೆ ಪವರ್ ತೆಗಿತಾರೆ, ಏನು ಮಾಡುತ್ತೆ ಈ ಥರ? ಈಗ ನಂಬರ್ ಆಫ್ HT ಕನ್ಸ್ಯೂಮರ್ಸಿಗೆ ಇವಾಗ ಇದ್ರ ಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ನಮಗೆ ಕಂಟಿನ್ಯೂಸ್ ಪ್ರೊಸೆಸ್ ಇಂಡಸ್ಟ್ರೀಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಮೆಟೀರಿಯಲ್ ತುಂಬ ಕಾಸ್ಟ್ಲಿ ಮೆಟೀರಿಯಲ್ ಲೈಕ್ ಪ್ರೊಸೆಸಿಂಗ್ ಕಾಪರು ಎಲ್ಲ ಬೇಕಾಸ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲೆಲ್ಲ ಫುಲ್ ಸ್ಕ್ರ್ಯಾಪ್ ಆಗಿಬಿಡುತ್ತೆ ಮೆಟೀರಿಯಲ್. ಅದನ್ನು ಆ ಒಂದು ನಷ್ಟವನ್ನು ನಾವು ಭರಿಸೋಕ್ಕೆ ಆಗೋದೇ ಇಲ್ಲ. ಹಾಗೆ ಅದ ಮತ್ತು ಲೇಬರ್ಸ್ಗೆಲ್ಲ ನಾವು ಕುಂಟಿಸ್ಬಿಟ್ಟು ಸಂಬಳ ಕೊಡಬೇಕಾಗುತ್ತೆ. ಪೋರೋದಾಗ ಈಗ ಡೀಸೆಲ್ ಸೆಂಟರ್ ಮಾಡೋದಂದ್ರೆ 85 ರೂಪಾಯಿ ಕೊಟ್ಟು ನಾವು ಈ ಉತ್ಪಾದನೆ ಮಾಡಿ ಎಲೆಕ್ಟ್ರಿಸಿಟಿ ನಾವು ಕನ್ಸ್ಯೂಮ್ಷನ್ ಮಾಡಿ ನಾವು ನಮ್ಮ ಮಾರಾಟವನ್ನು ಮಾಡೋಕ್ಕೆ ಆಗೋದು, ಸಾಧ್ಯ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ MSME ಯೂನಿಟ್ಸು ಸಾಕಷ್ಟು ಸಾರಗಳನ್ನು ಮಾಡ್ಕೊಂಡಿದ್ದಾರೆ. ಈ ಕರೆಂಟ್ ಅವ್ಯವಸ್ಥೆಯಿಂದ ಅವ್ರು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಬರೋದು ಈ ಮುಂದಿನ ದಿನಗಳಲ್ಲಿ ಕಾಣ್ತಾ ಇದೆ. ಇದಕ್ಕೆಲ್ಲ ಸರ್ಕಾರ ಸ್ಪಂದಿಸಿಬಿಟ್ಟು ಆದಷ್ಟು ಬೇಗ ನಮಗೆ ನಿತ್ಯವಾಗಿ ಕರೆಂಟು ಕಂಟಿನ್ಯೂಸ್ 24/7 ಕೊಡಬೇಕಂತಿದೆ. ಈ ನಡುವೆ ಹೇಳ್ತಾರೆ ಪವರನ್ನು ತೆಗೆದ್ರೆ ಡಿಸ್ಕಾಮ್ನವರೆಲ್ಲ ಇನ್ಮೇಲೆ ಅವ್ರಿಗೆ ಆಗಿರ್ತಕ್ಕಂಥ ಲಾಸನ್ನು ಭರಿಸ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಹಾಕ್ತಾ ಇದ್ದಾರೆ. ಅಂಥದ್ರಲ್ಲಿ ಬೆಸ್ಕಾಂನವ್ರು ನಾವು ಯಾವಾಗ ಬೇಕಾದ್ರೆ ತೆಗಿತೇವೆ, ಯಾವಾಗ ಬೇಕಾದ್ರೆ ಕರೆಂಟ್ ಕೊಡ್ತೇವೆ ಅಂದರೆ. ಸಂಸ್ಥೆಯ ಮಾಜಿ ಅಧ್ಯಕ್ಷ ಸುರಂಗವಾಡ್, ಆಡಿಟರ್ ಪ್ರಕಾಶ್ ರವರು ಪದೇ ಪದೇ ಕರೆಂಟ್ ತೆಗೆಯುವ ಬಗ್ಗೆ ಬೆಸ್ಕಾಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಅನ್ಶೆಡ್ಯೂಲ್ಡ್ ಕರೆಂಟನ್ನು ತೆಗೆದುಬಿಟ್ರೆ, ಎಸ್ಪೆಷಲಿ ಬೆಳಗ್ಗೆ ಹೊತ್ತು ತೆಗೆದುಬಿಟ್ರೆ, ನಾವು ಕಂಟಿನ್ಯೂಸ್ ಆಗಿ ನಾನೊಬ್ಬಲ್ಲ ತುಂಬಿಕೊಡಿಸ್ಲಿಕ್ಕೆ ಒಂದು 90-100 ಜನ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಚಾರ್ಟ್ ಅಕೌಂಟೆಂಟ್ಸ್ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ರಿಟರ್ನ್ಸ್ ಫೈಲ್ ಮಾಡ್ತಾ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಸೆಪ್ಟೆಂಬರ್ 30th ಇಸ್ ದಿ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಅದರ ಜೊತೆಗೆ GST ರಿಟರ್ನ್ಸ್, ಮಂತ್ಲಿ ರಿಟರ್ನ್ಸ್ ಹೋಗಬೇಕಾಗುತ್ತೆ, TDS ರಿಟರ್ನ್ಸ್ ಹೋಗಬೇಕಾಗುತ್ತೆ, ಕ್ವಾರ್ಟರ್ಲಿ ರಿಟರ್ನ್ಸ್ ಹೋಗಬೇಕಾಗುತ್ತೆ, ಎಲ್ಲಾನು ಸೆಪ್ಟೆಂಬರ್ ಬರುತ್ತೆ. ಈ ಸೆಪ್ಟೆಂಬರ್ನಲ್ಲಿ ಇಷ್ಟೊಂದು ಅನ್ಶೆಡ್ಯೂಲ್ಡ್ ಕರೆಂಟನ್ನು ತೆಗೆದುಬಿಟ್ರೆ ರಿಟರ್ನ್ಸ್ ಫೈಲ್ ಮಾಡೋಕ್ಕಾಗಲ್ಲ. ರಿಟರ್ನ್ಸ್ ಫೈಲ್ ಮಾಡೋಕ್ಕಾಗಲ್ಲ, ಅಲ್ಟಿಮೇಟ್ಲಿ ಗೌರ್ಮೆಂಟ್ಗೇನೆ ನಾವು ಪೇಮೆಂಟ್ ಮಾಡೋಕ್ಕಾಗಲ್ಲ, ಟ್ಯಾಕ್ಸ್ ಕಟ್ಟೋಕ್ಕಾಗೋದಿಲ್ಲ, ಅದರದ್ದು ಎಫೆಕ್ಟು ಮತ್ತೆ
ಟ್ರೇಡರ್ಸ್ ಮೇಲೆ ಇಂಡಸ್ಟ್ರಿ ಮೇಲೆ ಬೀಳುತ್ತೆ ಅವರು, ಮತ್ತು ಪೆನಾಲ್ಟಿ ಇಂಟ್ರೆಸ್ಟು ಅಂತಾರದಕ್ಕೆ ಲೇಟ್ ಫೈಲಿಂಗಿಗೆ. ಸೊ ಈ ಥರ ಈ ಅನ್ಶೆಡ್ಯೂಲ್ಡ್ ಕರೆಂಟ್ ತೆಗೆಯೋದನ್ನು ನಿಲ್ಲಿಸಿ ಫಸ್ಟು. ಶೆಡ್ಯೂಲ್ಡ್ ಕರೆಂಟ್ ತೆಗಿತೀರಿ, ಇಷ್ಟು ಗಂಟೆಗೆ ತೆಗಿತೀನಿ ಅಂದರೆ ಅಷ್ಟು ಗಂಟೆಗೆ ತೆಗಿತೀರಿ. ಯಾಕೆಂದರೆ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಬರ್ತಾರೆ ಆಫೀಸಲ್ಲಿ ಕೆಲಸದವರು, ಸಂಜೆ 5 ಗಂಟೆ ತನಕ ಕೆಲಸ ಮಾಡ್ತಾರೆ. 5 ಗಂಟೆ ಮೇಲೆ ಕೆಲಸ ಕರೆಂಟ್ ಕೊಟ್ಟರೆ 5 ಗಂಟೆಯಿಂದ ರಾತ್ರಿ 11 ಗಂಟೆ 1 ಗಂಟೆ ತನಕ ಯಾರೂ ಆಫೀಸ್ನಲ್ಲಿ ಕೆಲಸ ಮಾಡೋದಿಲ್ಲ ಆಫೀಸ್ ಸ್ಟಾಫ್. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲೇಶ್, ಲೋಕೇಶ್, ರವಿಶಂಕರ್, ಶ್ರೀನಿವಾಸ್ ಸೇರಿದಂತೆ ಹಲವಾರು ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಕಾರನಾಗನಹಟ್ಟಿ ಗ್ರಾಮದಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಮತ್ತು ವಿವಿಧ ಇಲಾಖೆಗಳ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ವರದರಾಜುರವರು, ನಾವು ಈಗ 21ನೇ ಶತಮಾನದಲ್ಲಿ ಇದ್ದರೂ ಇನ್ನು ನಮ್ಮ ಗೊಲ್ಲರಹಟ್ಟಿಗಳಲ್ಲಿ ಈ ಒಂದು ಮೌಢ್ಯತೆ ಮೂಢನಂಬಿಕೆಗಳನ್ನು ಇನ್ನೂ ಆಚರಣೆ ಮಾಡುತ್ತಿರುವುದು ದುರಾದೃಷ್ಟಕರ ಸಂಗತಿ. ಕಳೆದ ದಿನಗಳ ಹಿಂದೆ ಚಂದ್ರನ ಮೇಲೆ ರಾಕೆಟ್ ಉಡಾವಣೆ ಮಾಡಿ ಈಗ ಸೂರ್ಯಗ್ರಹಕ್ಕೆ ರಾಕೆಟ್ ಹಾರಿಸಲು ಮುಂದಾಗಿದ್ದೇವೆ. ಇಷ್ಟೆಲ್ಲ ಜಾಗತಿಕವಾಗಿ ಮುಂದಿದ್ದೇವೆ, ಆದರೆ ಮೂಢನಂಬಿಕೆಗಳಿಂದ ಹೊರಬಂದಿಲ್ಲ. ಕಾನೂನು ಅರಿವು ಕಾರ್ಯಕ್ರಮಗಳು ನಡೆದರೂ ಸಹ ಈ ಒಂದು ಮೂಢನಂಬಿಕೆಗಳಿಂದ ಜನ ಮಾರು ಹೋಗಿದ್ದಾರೆ. ಈ ಮೂಢನಂಬಿಕೆಗಳನ್ನ ಬದಿಗಿಟ್ಟು ಮುಖ್ಯವಾಹಿನಿಗೆ ಬರಬೇಕು ಎಂದು ತಿಳಿಸಿದರು. ಅದು ಇನ್ನೊಂಥರ ಸಮಸ್ಯೆ ಆಗುತ್ತೆ. ಆದ್ರಿಂದ ನೀವೆಲ್ಲರೂ ಸಹ ನಾವು ಹೇಳದಿಷ್ಟೇನೆ, ಮೂಢನಂಬಿಕೆಗಳನ್ನ ಬಿಟ್ಟು ಬದಿಗಿಟ್ಟು ಅದನ್ನ ಬಿಟ್ಟು ಮಾಮೂಲಿ ನಾವೀಗ ಏನು ಮುಖ್ಯವಾಹಿನಿಗೆ ಬರಬೇಕು ಅಂತ ನಮ್ದು ನಾವೆಲ್ಲ ಇಡೀ ನಮ್ಮ ತಾಲೂಕು ಆಡಳಿತದಿಂದ ಮತ್ತೆ ಕಾನೂನು ಸೇವಾ ಸಮಿತಿಯಿಂದ ಎಲ್ಲ ಬಂದು ನಿಮ್ಮ ಬೇಕಾದ ಬೆಲ್ಲ ಗೊಲ್ಲರಟ್ಟಿಗಳಲ್ಲೂ ಸಹ ಮೊನ್ನೆ ದೇವರಟ್ಟಿಯಲ್ಲೂ ಸಹ ಮಾಡಿದ್ದೀವಿ. ನೆಕ್ಸ್ಟ್ ಇದು ಈಗಾಗಲೇ ನಮ್ಮ ಕಾರ್ನಾಗನಹಟ್ಟಿಗೆ ಬಂದಿದ್ದೀವಿ. ಜೊತೆಯಲ್ಲಿ ನಮ್ಮ ಮತ್ತು ಎಲ್ಲ ನಮ್ಮ ಪಾಗಡ ತಾಲೂಕಲ್ಲಿ ಏನು ಒಟ್ಟು ಗೊಲ್ಲರಟ್ಟಿಗಳಿದ್ದಾವೆ ಎಲ್ಲ ಕಡೆಗೂ ನಾವು ಇದೇ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವಾಗ ನೀವು ಸಹ ತಿಳ್ಕೊಬೇಕು, ಜೊತೆಗೆ ನಿಮಗೆ ಗೊತ್ತಿರೋಂಥ ಬೇರೆ ಬೇರೆ ನಿಮ್ಮ ಸಂಬಂಧಿಕರು ಇರ್ಬೋದು, ನಿಮ್ಮ ಜನಾಂಗದವ್ರು ಇರ್ಬೋದು, ಎಲ್ಲರಿಗೂ ತಿಳುವಳಿಕೆ ಹೇಳಬೇಕು. ಬರೀ ನಾವಿಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಹೊರಟೋಗ್ತೀವಿ, ಬರೀ ನೀವು ಮಾತ್ರ ತಿಳ್ಕೊಂಡು ಸುಮ್ಮನಾಗೋದಲ್ಲ. ಈ ಥರ ಬಂದಿದ್ರು, ಈ ಥರ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಅದ್ರ ಬಗ್ಗೆ ನೀವು ಸಹ ಎಲ್ಲರೂ ಸಹ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಿ ಎಲ್ಲ ನಿಮ್ಮ ಸಂಬಂಧಿಕರಾಗಿರ್ಬೋದು, ಬೇರೆ ಬೇರೆ ಊರಲ್ಲಿ ಇರೋಂಥರಾಗಿರ್ಬೋದು, ಎಲ್ಲರಿಗೂ ಹೇಳಿ ಆ ಥರ ಮಾಡಬಾರ್ದು, ಈ ಥರ ಆ ಥರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮೂಢನಂಬಿಕೆಗಳು ನಾವಿನ್ನ ಬಲಿ ಆಗಬಾರ್ದು. ಯಾವುದೇ ಒಂದು ಈಗ ಡಿಟೇಲ್ ಆಗೆಲ್ಲ ಹೇಳಿದಾರೆ ಅವಾಗಲೇ ನಮ್ಮ ಅಂಜಾ ಸರ್ ಮತ್ತೀಗ ನಮ್ಮ ಸಂಬಂಧಪಟ್ಟ ತಿರುಪ್ತ ಇರೋ ಡಿಟೇಲ್ ಆಗೆಲ್ಲ ಹೇಳಿದರೆ ಆ ಥರ ಘಟನೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಾವು ಬೇಕಾದ್ರೆ ನೀವು ಮನ್ಸು ಮಾಡಬೇಕು. ನಾವು ಬರ್ತೀವಿ ಹೇಳ್ತೀವಿ ಎಷ್ಟೇ ಹೇಳಿದ್ರು ಸಹ ಬಹಳ ಮುಖ್ಯವಾಗಿ ಮನ್ಸು ಮಾಡೋರು ನೀವು, ನಿಮ್ಮ ಗ್ರಾಮದಲ್ಲಿ ಏನಿದ್ದೀರಾ ನೀವು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರಾದ MS ಹರಿಣಿ, ಶ್ರೀಕಾಂತ್, ವಿಸ್ಮಿತಾ ಮೂರ್ತಿ, ವಕೀಲರ ಸಂಘದ ಅಧ್ಯಕ್ಷರಾದ ಶೇಷಾನಂದನ್, ವಕೀಲರಾದ ಪ್ರಭಾಕರ್ ರೆಡ್ಡಿ, ಬಿಒ ಅಶ್ವಥನಾರಾಯಣ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀನಾಥ್, PG, ಅಮುಕ್ ಟಿವಿ, ಪಾವಗಡ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯದಿಂದ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಹೊರಟ 3 ಆನೆಗಳ ಪೈಕಿ ರೋಹಿತ್ ಮತ್ತು ಹಿರಣ್ಯ ಎಂಬ 2 ಆನೆಗಳಿಗೆ ಶಾಸಕ HM ಗಣೇಶ್ ಪ್ರಸಾದ್ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕ ದಸರಾ ಪಯಣಕ್ಕೆ ಚಾಲನೆ ನೀಡಿದರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಮದ್ದೂರು ಅರಣ್ಯ ವಲಯ ಕಚೇರಿ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಂಪುರ ಸಾಕಾನೆ ಶಿಬಿರದ ರೋಹಿತ್ ಮತ್ತು ಹಿರಣ್ಯ ಆನೆಗಳಿಗೆ ಬಣ್ಣದ ಚಿತ್ತಾರ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಅರ್ಚಕರು ಆನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶಾಸಕ HM ಗಣೇಶ್ ಪ್ರಸಾದ್ ಕಬ್ಬು ಬೆಲ್ಲ ತಿನ್ನಿಸಿ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪಾರ್ಚನೆ ನೆರವೇರಿಸಿ ಗಜ ಪಯಣಕ್ಕೆ ಶುಭ ಕೋರಿ ಚಾಲನೆ ನೀಡಿದರು. ನಂತರ ಆನೆಗಳಿಂದ ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಶಾಸಕ HM ಗಣೇಶ್ ಪ್ರಸಾದ್, ಬಂಡೀಪುರದಿಂದ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳಲು 3 ಆನೆಗಳು ಹೋಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದು, ಸಾಂಪ್ರದಾಯಿಕವಾಗಿ ರೋಹಿತ ಮತ್ತು ಹಿರಣ್ಯ ಎಂಬ 2 ಆನೆಗಳಿಗೆ ಪೂಜೆ ಸಲ್ಲಿಸಿರುವುದು ಖುಷಿ ಕೊಟ್ಟಿದೆ. ಈ ಮೂಲಕ ದಸರಾ ಹಬ್ಬ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಪ್ರಯುಕ್ತ ಈ ವರ್ಷ ಅಕ್ಟೋಬರ್ 15 ಶುರು ಆಗ್ತದೆ. ಒಂದು ನಾಡಹಬ್ಬ ದಸರಾದ ಪ್ರಯುಕ್ತ ಈ ದಿನ ನಮ್ಮ ಮದ್ದೂರು ರೇಂಜಲ್ಲಿ 2 ಆನೆ ರೋಹಿತ್ ಹಿರಣಿ 2 ಆನೆಗಳನ್ನ ನಾವು ಇವತ್ತು ನಮ್ಮ ಬಂಡೀಪುರ ಅರಣ್ಯ ಪ್ರದೇಶದಿಂದ ಮದ್ದೂರು ರೇಂಜ್ ಕಡೆಯಿಂದ ನಾವಿವತ್ತು ಅದನ್ನ ಹಿರಣಿಗೆ ನಾಳೆ ಕಳಿಸ್ಕೊಡ್ತೀವಿ. ನಾಳೆ ಅಲ್ಲಿಂದ ದಸರಾದ ಆನೆ ಗಜ ಪ್ರಯಾಣ ಶುರು ಆಗ್ತದೆ. ಈ ಆನೆಗಳು 1 ತಿಂಗಳ ಕಾಲ ದಸರಾ ಮುಗಿಯೋವರೆಗೂ 1.5 ತಿಂಗಳ ಕಾಲ ಮೈಸೂರು ಅರಮನೆಯಲ್ಲಿ ಇರ್ತದೆ. ಅದು ನಮಗೆಲ್ಲ ಬಂಡೀಪುರ ನೂತನ ಅರಣ್ಯ ಸಂರಕ್ಷಣಾ ಅಧಿಕಾರಿ SP ಪ್ರಭಾಕರನ್ ಮಾತನಾಡಿ,
ಬಂಡೀಪುರ ರಾಷ್ಟ್ರೀಯ ಉದ್ಯಾನದಿಂದ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಸಾಕಾನೆಗಳು ಎಲ್ಲ ರೀತಿಯ ತರಬೇತಿ ನೀಡಲಾಗಿದೆ. ರಾಂಪುರ ಆನೆ ಶಿಬಿರದ ಸೌಮ್ಯ ಸ್ವಭಾವದ ಆನೆಗಳು ಯಶಸ್ವಿಯಾಗಿ ದಸರಾದಲ್ಲಿ ಭಾಗವಹಿಸಿ ವಾಪಸ್ಸಾಗಲಿ ಎಂದು ಹಾರೈಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ಇಂದಿರಾನಗರದ ಮನೆಯ ಮುಂದಿನ ವಿದ್ಯುತ್ ಕಂಬಕ್ಕೆ ಅರ್ಥಿಂಗ್ ಸಲುವಾಗಿ ಹಾಕಲಾಗಿದ್ದ ಗೈ ತಂತಿ ಸ್ಪರ್ಶಿಸಿ ಇಬ್ಬರು ಮೃತಪಟ್ಟಿದ್ದಾರೆ. ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟಿರುವ ಉಡಿಕೇರಿ ಗ್ರಾಮದ ಪ್ರಭಾಕರ ಮಲ್ಲೇಶಪ್ಪ ಹುಂಬಿ ಶುಕ್ರವಾರ ಬೆಳಗ್ಗೆ ತಮ್ಮ ಮನೆ ಮುಂದಿರುವ ಹುಲ್ಲಿನ ಕಸ ಕೀಳುವಾಗ ಅದೇ ಜಾಗದಲ್ಲಿದ್ದ ವಿದ್ಯುತ್ ಕಂಬದ ಗೈತಂತಿ ಸ್ಪರ್ಶಿಸಿ ಕೆಳಗೆ ಬಿದ್ದು ನರಳಾಡುತ್ತಿದ್ದಾಗ ಅವರ ಮಗ ಮಂಜುನಾಥ್ ಪ್ರಭಾಕರ ಹುಂಬಿ ತಂದೆಯನ್ನ ಬದುಕಿಸಲು ಧಾವಿಸಿ ಬಂದಿದ್ದಾರೆ. ಆಗ ಅವರಿಗೂ ವಿದ್ಯುತ್ ಪ್ರವಹಿಸಿ ಕಂಬದಿಂದ ದೂರಕ್ಕೆ ಹೋಗಿ ಬಿದ್ದಿದ್ದಾರೆ. ತಂದೆ ಪ್ರಭಾಕರ ಹುಂಬಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಂಜುನಾಥ್ ಉಂಬಿಯವರು ಇನ್ನೂ ಉಸಿರಾಡುತ್ತಿರುವುದನ್ನ ಕಂಡ ಗ್ರಾಮಸ್ಥರು ಅವರನ್ನು ಬೆಳವಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಅವರು ಕೂಡ ಅಸುನೀಗಿದ್ದಾರೆ. ತುಂಡಾದ ಹೈಟೆನ್ಷನ್ ಸರ್ವಿಸ್ ವಿದ್ಯುತ್ ತಂತಿಯನ್ನು ಗೈ ತಂತಿಗೆ ಸುತ್ತಿದ್ದೇ ಘಟನೆಗೆ ಕಾರಣ. ವಿದ್ಯುತ್ ಕಂಬಗಳ ಸರ್ವಿಸ್ ಲೈನ್ದ ಉಳಿದ ತಂತಿಯನ್ನ ಅರ್ಥಿಂಗ್ ಗೈ ತಂತಿಗೆ ಸುತ್ತಿ ಎರಡು ಅಮಾಯಕ ಜೀವಿಗಳನ್ನು ಬಲಿ ಪಡೆದ ಹೆಸ್ಕಾಂ ಬೆಳವಡಿ ವಿಭಾಗದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡಿಕೇರಿ ಗ್ರಾಮದೊಳಗೆ ಇದು ಬೆಳಗ್ಗೆ 8:30 ಗಂಟೆಗೆ ಆ ಒಂದು ರೈತರಿದ್ದಂಥವರು ತಮ್ಮ ದನದ ಕೊಟ್ಟಿಗೆ ಮುಂಭಾಗದಲ್ಲಿ ಇದ್ದಂಥ ಕಸವನ್ನು ಅವ್ರು ಕೇಳಾಕತ್ತಾರ. ಆ ಟೈಮ್ದಾಗ ಇದು ಕೆಬಿ ಅವ್ರ ನಿರ್ಲಕ್ಷ್ಯದಿಂದ ಆ ಮೇನ್ ಸರ್ವಿಸ್ ವೈರ್ ಇದ್ದದ್ದಂತ ತಂತಿ ತಂದು ಗೈಗೆ ಜಾಯಿಂಟ್ ಹೊಡೆದ. ಪಾಪ ಅವ್ರಿಗೆ ಗೊತ್ತಾಗದ ಅದ್ರಾಗ ಕಸ ಕೀಳಕ್ಕೆ ಹೋಗ್ಯಾರ. ಮನೆ ಯಜಮಾನರು ಪ್ರಭು ಹುಂಬಿ ಅಂತೇಳಿ ಅದನ್ನು ಕಸ ಕೀಳು ಮುಂದೆ ಕರೆಂಟ್ ಹಿಡಿದದ. ಅವ್ರನ್ನ ಬದುಕಿಸಾಕ ಅವ್ರ ಮಗ ಮಂಜುನಾಥ್ ಹುಂಬಿ ಅವರು ಓಡಿ ಬಂದು ತಂದೆಯನ್ನು ಬದುಕಿಸಾಕ ಹೋಗ್ಯಾರ. ಆ ಟೈಮ್ದೊಳಗೆ ಆ ಮಗುಗೂ ಕರೆಂಟ್ ತೊಗೊಂಡದ. ಅವ್ರನ್ನ ಇಲ್ಲಿ ಎಲ್ಲ ಸಾರ್ವಜನಿಕರು ಬೆಳವಡಿ ಆಸ್ಪತ್ರೆಗೆ ಓದ್ತಾರೆ. ಅಲ್ಲಿ ಡೆತ್ ಆಗ್ಯಾರ, ತಲ್ಲಿ ಇಲ್ಲಿ ಡೆತ್ ಆಗ್ಯಾರ. ಈ ಕೆ ಬಿ ಅವ್ರ ನಿರ್ಲಕ್ಷ್ಯತನದಿಂದ ಇಡೀ ಒಂದು ರೈತ ಕುಟುಂಬ ಇವತ್ತು ಕಣ್ಣೀರಿನೊಳಗೆ ಕೈ ತೊಳಿತಾ ಇದ. ಆ ಮಂಜುನಾಥನಗ ಒಂದು ಮಗು ಹುಟ್ಟಿದ, ಮತ್ತೂ ಅವರು ಹೆಣ್ಮಕ್ಳು ಹುಟ್ಟಿಲ್ಲ ಇದಾರ. ಇವತ್ತು ಒಂದು ರೈತ ಬಡ ಕುಟುಂಬಕ್ಕೆ ಕೆ ಬಿ ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಅನಾಹುತ ಆಗಿದೆ. ಇಲ್ಲಿ ಇದ್ರೆ ಬೇರೆ ಇದ್ದಂಥ ಹಿರಿಯರು ಆ ವೈರ್ ಕಟ್ ಮಾಡಪ್ಪ ಜಾಯಿಂಟ್ ಹೊಡಿಬೇಡ್ರಿ ಅಂತಂದ್ರು, ಅದಕ್ಕೆ ಏನೂ ಆಗೋದಿಲ್ಲ ಅಂತೇಳಿ ಅವ್ರು ಜಾಯಿಂಟ್ ಹೊಡೆದು ಹೋಗ್ಯಾರ. ಇವತ್ತಿನ ದಿವಸ ಇಡೀ ಉಡಿಕೇರಿ ಗ್ರಾಮ ಮೌನವಾಗಿ ಇವತ್ತು ಇಡೀ ಜನಸಾಗರ ರಕ್ತ ಒಂದು ಕಣ್ಣೀರು ಸಾಗರದೊಳಗೆ ಇಡೀ ಜನ ಕಣ್ಣೀರು ಹಾಕಾಕತ್ತಾರೆ. ರೈತ ಕುಟುಂಬಕ್ಕೆ ಆದಂಥ ಅನ್ಯಾಯಕ್ಕೆ ಇವತ್ತು ಕೆ ಬಿ ಹೊಣೆ ಸರ್ಕಾರದವರು ಆದಷ್ಟು ಬೇಗನೆ ಇದಕ್ಕೆ ಒಂದು ಪರಿಹಾರ ಘೋಷಣೆವನ್ನು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಈರನ್ನಗೌಡ, ಶೀಲವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.